ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿಮಾಡು ವಂದನೆಗಳು. ಇಂದಿನ ಮುಖ್ಯ ಅಂಶಗಳು. ಆಗಸ್ಟ್ 30 ಮತ್ತು 31ರಂದು ಬೀದರ್ ಕೋಟೆಯ ಮೇಲೆ ಏರ್ ಶೋ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಗಣೇಶ್ ಚತುರ್ಥಿ, ಈದ್ ಮಿಲಾ ಸಂಭ್ರಮಾಚರಣೆಯೆಲ್ಲ, ಮತ್ತೊಬ್ಬರನ್ನು ಹಾನಿಯಾದರೆ ಬಿಡುವುದಿಲ್ಲ ಪ್ರದೀಪ್ ಕುಂಟೆ. ಬೀದರ್ ಎಪಿಎಂಸಿ ಮಳಿಗೆ ಹಂಚಿಕೆಯಲ್ಲಿ ಭಾರೀ ಅವ್ಯವಹಾರ ತನಿಖೆಗೆ ಒತ್ತಾಯ, ಸಾಯಿ ಸಿಂಧೆ. ಪ್ರಥಮ ಶೈಕ್ಷಣಿಕ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಡಾಕ್ಟರ್ ಪೂರ್ಣಿಮಾ ಜಾರ್ಜ್ ಅವರಿಗೆ ಗೌರವ ಸನ್ಮಾನ. ಜಿಲ್ಲೆಯಲ್ಲಿ ಐಸಿಟಿಸಿ ಎಆರ್ಟಿ ಸಿಬ್ಬಂದಿಗಳ ಸೇವೆಯಿಂದಾಗಿ ಎಚ್ಐವಿ ಏಡ್ಸ್ ಪ್ರಮಾಣ ಕಡಿಮೆಯಾಗುತ್ತಿದೆ, ಡಾಕ್ಟರ್ ಮಹೇಶ್ ಬಿರಾದಾರ್. ಭಾರತೀಯ ವಾಯುಪಡೆ ಹಾಗೂ ಜಿಲ್ಲಾಡಳಿತ ಸಹಯೋಗದಲ್ಲಿ ಬೀದರ್ ಕೋಟೆಯ ಮೇಲೆ ಆಗಸ್ಟ್ 30 ಮತ್ತು 31ರಂದು ಏರ್ ಶೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಆಗಸ್ಟ್ 30 ಶುಕ್ರವಾರದಂದು ಬೀದರ್ ಜಿಲ್ಲೆಯ ಎಲ್ಲಾ ಸಾರ್ವಜನಿಕರಿಗೆ ಬೀದರ್ ಕೋಟೆಯಲ್ಲಿ ಏರ್ ಶೋ ವೀಕ್ಷಿಸಲು ಅವಕಾಶ ಕಲ್ಪಿಸಲಾಗಿದ್ದು, ಅಂದು ಮಧ್ಯಾಹ್ನ 3 ಗಂಟೆಯೊಳಗೆ ಸಾರ್ವಜನಿಕರು ಬೀದರ್ ಕೋಟೆಯ ಒಳಗಡೆ ನಿಗದಿತ ಸ್ಥಳದಲ್ಲಿ ಹಾಜರಾಗಿ ಏರ್ ಶೋ ವೀಕ್ಷಿಸಬಹುದಾಗಿದೆ. ಆಗಸ್ಟ್ 31ರಂದು ಶನಿವಾರ ಬೀದರ್ ನಗರದ ಎಲ್ಲಾ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಹಾಗೂ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬದವರಿಗೆ ಏರ್ ಶೋ ವೀಕ್ಷಿಸಲು ಅವಕಾಶ ಕಲ್ಪಿಸಲಾಗಿದ್ದು, ಸರ್ಕಾರಿ ನೌಕರರು ಕಡ್ಡಾಯವಾಗಿ ತಮ್ಮ ಕಚೇರಿಯ ಮೇಲೆ ಗುರುತಿನ ಚೀಟಿ ಧರಿಸಿಕೊಂಡು ಅಂದು ಮಧ್ಯಾಹ್ನ 3 ಗಂಟೆಯೊಳಗೆ ಎಲ್ಲಾ ಶಾಲಾ ಕಾಲೇಜುಗಳ ಶಿಕ್ಷಕರ ಪ್ರಾಂಶುಪಾಲರ ತಮ್ಮ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ಬೀದರ್ ಕೋಟೆಯೊಳಗೆ ನಿಗದಿತ ಸ್ಥಳದೊಳಗೆ ಉಪಸ್ಥಿತರಿರುವಂತೆ ನೋಡಿಕೊಳ್ಳಬೇಕೆಂದು ಬೀದರ್ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಗಣೇಶ್ ಉತ್ಸವ ಹಾಗೂ ಈದ್ ಮಿಲಾದ್ ಹಬ್ಬಗಳ ಪ್ರಯುಕ್ತ ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಗುರುವಾರ 2 ಸಮುದಾಯದ ಮುಖಂಡರು ಹಾಗೂ ಬುದ್ದಿಜೀವಿಗಳ ಸೌಹಾರ್ದಯುತ ಸಭೆ ಎಸ್ಪಿ ಪ್ರದೀಪ್ ಗುಂಟೆಯವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಹಬ್ಬಗಳ ಉತ್ಸವ ಸಂಭ್ರಮಾಚರಣೆಯಾಗಿರಬೇಕೇ ಹೊರತು ಅದರಿಂದ ಮತ್ತೊಬ್ಬರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ತಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಮೃದುವಾದ ನುಡಿಯಲ್ಲಿ ಎಚ್ಚರಿಕೆ ನೀಡಿದರು. ಸಾರ್ವಜನಿಕ ಗಣೇಶ್ ಪ್ರತಿಷ್ಠಾಪನೆಯ ಮುಂಚೆ ತಮ್ಮ ಸಮಿತಿಗಳ ಹಾಗೂ ಸ್ವಯಂ ಸೇವಕರ ಮಾಹಿತಿಯ ಪಟ್ಟಿಯನ್ನು ಸಲ್ಲಿಸುವಂತೆ ಸೂಚಿಸಿದರು. ಗಣೇಶ್ ಚತುರ್ಥಿ 5 ದಿವಸಗಳ ಕಾಲ ರಾತ್ರಿ 10:30 ಗಂಟೆವರೆಗೆ ಮಾತ್ರ ತಮ್ಮ ಕಾರ್ಯಕ್ರಮಗಳನ್ನು ಮುಗಿಸಿಕೊಳ್ಳಬೇಕು. ಈ ಸಮಯದ ನಂತರ ಜನರು ಸಂಚಾರ ಕಡಿಮೆಯಾಗುತ್ತದೆ, ನಿದ್ದೆ ಮಾಡುತ್ತಾರೆ, ಹೀಗಾಗಿ ತಮ್ಮ ಡಿಜೆಗಳ ಧ್ವನಿವರ್ಧಕ ಶಬ್ದಗಳಿಂದ ಅವರ ಮೇಲೆ ಪರಿಣಾಮ ಬೀಳುತ್ತದೆ ಎಂದರು. ಗಣೇಶ್ ವಿಸರ್ಜನೆಗಳ ಮೆರವಣಿಗೆ ತಮಗೆ ಎಷ್ಟು ಸಮಯ ಬೇಕು ಅಷ್ಟು ಕೊಡಲಾಗುತ್ತದೆ, ಆದರೆ ಡಿಜೆ ಪರವಾನಗಿ ನೀಡುವುದಿಲ್ಲ. ತಮ್ಮ ಗಣೇಶ್ ಸಂಭ್ರಮದ ಉತ್ಸವದಿಂದ ಯಾರಿಗಾದರೂ ಹೃದಯಾಘಾತ ಸೇರಿದಂತೆ ಬೇರೆ ಬೇರೆ ಕಾಯಿಲೆಗಳಿಂದ ಮರಣ ಹೊಂದಿದರೆ ಅವರ ಪರಿವಾರದ ಸದಸ್ಯರನ್ನು ನಿಮ್ಮ ಮುಂದೆ ನಿಲ್ಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಸಂತೋಷ ಸಂಭ್ರಮ ಉತ್ಸಾಹದಿಂದ ಮಾಡಿ ನಮ್ಮ ಅಭ್ಯಂತರ ಇಲ್ಲ, ಆದರೆ ಇದರ ಹೆಸರಿನ ಮೇಲೆ ಅನಾಹುತಗಳು ಆದರೆ ಸುಮ್ಮನೆ ಬಿಡುವುದಿಲ್ಲ ಎಂದರು. ಸಾರ್ವಜನಿಕ ಗಣೇಶ್ ಪ್ರತಿಷ್ಠಾಪನೆ ಮಾಡುವವರು ಕಡ್ಡಾಯವಾಗಿ ಪರವಾನಿಗೆ ಪಡೆಯಲೇಬೇಕು, ಪರವಾನಿಗೆ ಪಡೆದ ಸ್ಥಳದ ಕುರಿತು ಮಾಹಿತಿ ತಮ್ಮ ಅರ್ಜಿ ಜೊತೆಗೆ ಸಲ್ಲಿಸಬೇಕು ಎಂದು ನುಡಿದರು. ಸಭೆಯಲ್ಲಿ ಉಪಸ್ಥಿತರಿದ್ದ ಮುಖಂಡರು ಮಾತನಾಡಿ, ನಾವು ಸುಮಾರು ವರ್ಷಗಳಿಂದ ಹಿಂದೂ ಮುಸ್ಲಿಂ ಪರಸ್ಪರ ಪ್ರೀತಿ ಸೌಹಾರ್ದತೆಯಿಂದ ಎಲ್ಲಾ ಹಬ್ಬಗಳನ್ನು ಆಚರಿಸಿಕೊಂಡು ಬಂದಿರುವೆವು, ಮುಂದೆ ಸಹ ಅದೇ ಪರಂಪರೆ ಮುಂದುವರಿಸಿಕೊಂಡು ಹೋಗುವುದಾಗಿ ಎಂದು ಹೇಳಿದರು. ಸೌಹಾರ್ದದ ಸಭೆಯಲ್ಲಿ ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿ, ಗಣೇಶ್ ಮಂಡಳಿ ಮುಖಂಡ ನಂದಕಿಶೋರ್ ವರ್ಮಾ, ನಗರಸಭೆ ಅಧ್ಯಕ್ಷ ಅಹಮದ್ ಗೌಸ್, ಬೀದರ್ ಡಿವೈಎಸ್ಪಿ ವೇದಿಕೆ ಮೇಲಿದ್ದರು. ಸಭೆಯಲ್ಲಿ ಗಣೇಶ್ ಮಹಾಮಂಡಳಿ ಸಮಿತಿ ಅಧ್ಯಕ್ಷರು, ಪದಾಧಿಕಾರಿಗಳು, ಯುವಕರು, ಮುಖಂಡರು ಭಾಗವಹಿಸಿ ತಮ್ಮ ಸಲಹೆಗಳನ್ನು ನೀಡಿದರು. ಕೇಳಿಕೊಂಡು ಪ್ರತಿಯೊಂದು ಸಾರ್ವಜನಿಕ ಗಣಪತಿಗಳಿಗೆ ಅಟ್ಲೀಸ್ಟ್ ಒಬ್ಬ ಹೋಮ್ ಗಾರ್ಡ್ ಆದರೂ ಇರುವ ರೀತಿ ನಾವು ನೋಡಿಕೊಳ್ತೇವೆ. ಅದು ಡಿಪಾರ್ಟ್ಮೆಂಟ್ಗಳಿಂದ ಒಳ್ಳೆಯದು, ಸಾರ್ವಜನಿಕ ಹಿತದೃಷ್ಟಿಯಿಂದ ಕೂಡ ನಾನು ಒಳ್ಳೆಯದಂತ ನಾನು ನಂಬ್ತಾ ಇದ್ದೇನೆ. ಸೊ ಅಟ್ಲೀಸ್ಟ್ ಒಬ್ಬ ಹೋಮ್ ಗಾರ್ಡ್ ಆದರೂ ಇರ್ತಾರೆ. ನಂದೊಂದೇ ರಿಕ್ವೆಸ್ಟು, ಅವರು ನಿಮ್ಮನ್ನು ಮತ್ತೆ ಹೇಳ್ತಾ ಇದ್ದಾರೆ, ನಿಮ್ಮನ್ನು ನಿಯಂತ್ರಿಸೋದಕ್ಕೆ ಅಥವಾ ನಿಮ್ಮ ಸಂತೋಷವನ್ನು ಕಟ್ ಮಾಡೋಕ್ಕೆ ಅವರು ಅಲ್ಲಿಗೆ ಬರ್ತಾ ಇಲ್ಲ, ನಿಮಗೆ ಸಪೋರ್ಟ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಸೊ ದಯವಿಟ್ಟು ಅವರೊಟ್ಟಿಗೆ ಕೋಆರ್ಡಿನೇಟ್ ಮಾಡಿ. ಹಾಗೂ ದೊಡ್ಡ ಗಣೇಶಗಳು ಎಲ್ಲರಿಗೂ ಶಕ್ತಿ ಇರಲ್ಲ, ಬಟ್ ಎಲ್ಲೆಲ್ಲಿ ನಾವು ಸಾರ್ವಜನಿಕವಾಗಿ ದೊಡ್ಡ ಗಣೇಶಗಳನ್ನು ನಾವು ಪೆಂಡಾರಲ್ಲಿ ಕೂರಿಸ್ತಾ ಇದ್ದೇವೋ ಒಂದು ಟೆಂಪರರಿಲಿ ಒಂದು CCTV ಅಳವಡಿಸ್ಕೊಳ್ಳಿ ಅಂತ ನನ್ನ ವಿನಂತಿ. ಈಗ ಹೇಳಿದ್ದಾರೆ DYSP ಅವರು, ಆ ಘಟನೆ ಬೆಳಕಿಗೆ ಆ ಘಟನೆ ಸಂಬಂಧಪಟ್ಟ ಹಾಗೆ ಸತ್ಯ ಯಾಕೆ ಯಾವ ರೀತಿ ಬೆಳಕಿಗೆ ಬಂದಿದೆ ಅಂದರೆ ಕೇವಲ CCTV ಇದ್ದರಿಂದ. ಸಿ ನಮ್ಮ ಹ್ಯೂಮನ್ ಎಫೆರ್ಸ್ ನಮ್ಗೆ ಇರ್ತವೆ, ವಾಲಂಟಿಯರ್ಗಳು ಕೂಡ ಇರ್ತಾರೆ, ಮಲ್ಕೊಳ್ತಾರೆ, ಎಲ್ಲರೂ ಎಚ್ಚರಿಕೆಯಲ್ಲಿ ಇರಬೇಕಂತ ಏನಿಲ್ಲ. ಸೊ ಮೆಷಿನ್ ವಿ ವಿಲ್ ಟೇಕ್ ಯೂಸ್ ಆಫ್ ಟೆಕ್ನಾಲಜಿನ ಯೂಸ್ ಮಾಡಿಕೊಳ್ಳೋಣ. ಒಂದು 5-6 ದಿನಕ್ಕೆ ಟೆಂಪರರಿಯಾಗಾದ್ರೂ ಸಹ ದಯವಿಟ್ಟು CCTV ಅಳವಡಿಸ್ಕೊಳ್ಳೋಣ. ಅದೇ ರೀತಿ ಪ್ರೊಸೆಷನ್ ಯಾವುದೇ ರೀತಿಯ ಟ್ರಾಫಿಕ್ಗೆ ಯಾವುದೇ ರೀತಿಯ ಅಡಚಣೆ ಆಗದಂತೆ ಪ್ರೊಸೆಷನ್ನ ನಾವು ಮೇಂಟೈನ್ ಮಾಡಿಕೊಳ್ಳೋಣ. ಇನ್ನೂ ಹೇಳಬೇಕಂದ್ರೆ ನಮಗೆಲ್ಲರೂ ಗೊತ್ತು, ಹಿಂದಿನ ವರ್ಷ ಯಾವ ರೀತಿ ನಾವು ಮೆರವಣಿಗೆ ಯಾವ ರೂಟಲ್ಲಿ ಮೆರವಣಿಗೆ ಮಾಡಿದ್ದೇವೋ ನಮಗೆಲ್ಲರೂ ಗೊತ್ತಿದೆ.
ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಹಳೆಯ ರೂಟ್. ಹಬ್ಬ ನಾವು ಚಿಕ್ಕ ವಯಸ್ಸಿಂದ ಇದೇ ಹಬ್ಬಗಳಲ್ಲಿ ನಾವು ಭಾಗವಹಿಸಿದ್ದೇವೆ. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗಂತೂ ಡಿಜೆಗಳಿಲ್ಲ, ದೊಡ್ಡ ದೊಡ್ಡ ಮೈಕ್ಸ್ ಇತ್ತು. ಓಕೆ, ಈಗ ಟ್ರೆಂಡ್ ಆಗಿದೆ ಡಿಜೆ ಸಿಸ್ಟಮ್, ನಾನು ಒಪ್ಕೊಳ್ತೇನೆ, ಹಚ್ಕೊಳ್ಳಿ, ಬಟ್ ಕಾನೂನಿಗೆ ಒಳಪಟ್ಟು ಅದನ್ನು ಆಚರಿಸ್ಕೊಳ್ಳಿ. ಒಂದು ಸೀಕ್ವೆನ್ಸ್ ಆಫ್ ಡಿಜೆಗಳನ್ನು, ಒಂದು ಸೀರೀಸ್ ಆಫ್ ಡಿಜೆಗಳನ್ನು, ಒಂದು ಡಿಜೆ ಒಂದು ಡಿಜೆನ ಸೂಪರ್ ಪವರ್ಫುಲ್ ಇರುತ್ತೆ, 120 decibels ಈ ರೀತಿ ಇದೆ. ನೀವು ಮತ್ತೆ ಅದಕ್ಕೆ ಒಂದು ಸೀಕ್ವೆನ್ಸ್ ಆಗಿ ಡಿಜೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು 5-6 ಸೀಕ್ವೆನ್ಸಲ್ಲಿ ಡಿಜೆಗಳನ್ನು ಹಚ್ಕೊಂಡು ಹೋದರೆ ಪ್ರಾಬ್ಲಮ್ ಆಗ್ತದೆ. ಆವಾಗ ನಿಜವಾಗಲೂ ಹೃದಯ ಬಡಿತ ಈ ಸಮಸ್ಯೆಗಳು ನೋಡಿ. ನಮ್ಮ ಪ್ರೊಸೆಸ್ನಿಂದ ಒಂದು ಜೀವ ಹೋದ್ರೂ ನೆಕ್ಸ್ಟ್ ನಾಳೆ ನೆಕ್ಸ್ಟ್ ದಿನ ಪೇಪರಲ್ಲಿ ಬಂದ್ರು ನಾನೇನು ಮಾಡೋದಿಲ್ಲ. ನಿಮ್ಮ ಮೇಲೆ ಕೇಸ್ ಬುಕ್ ಮಾಡಿ, ನಿಮ್ಮಿಂದ ಯಾವ ಕುಟುಂಬಕ್ಕೆ ಒಂದು ಜೀವ ಹೋಯಿತೋ, ಒಂದು ಕುಟುಂಬದಲ್ಲಿ ಜೀವ ಹೋಯಿತೋ, ಆ ಕುಟುಂಬವನ್ನು ತಂದು ಆರ್ಗನೈಸರ್ಸ್ ಮುಂದೆ ನಿಲ್ಲಿಸ್ತೇನೆ. ನಾನು ಹೇಳ್ತಾ ಇದ್ದೇನೆ, ಸತ್ಯವನ್ನು ಫೇಸ್ ಮಾಡೋಕ್ಕಾಗೋದಿಲ್ಲ. ನಮ್ಮ ಸಂಭ್ರಮಾಚರಣೆಯಿಂದ, ನಮ್ಮ ಉತ್ಸವ ಸಂಭ್ರಮಾಚರಣೆಯಿಂದ ಯಾರಾದರೂ ಒಬ್ಬರು ವಯಸ್ಸಾದವರಾಗಲಿ, ಒಬ್ಬರು ಗರ್ಭಿಣಿಯಾಗಲಿ, ಇಂಥವ್ರಿಗೇನಾದರೂ ಒಂದು ನಷ್ಟ ಆದಾಗ ನಮ್ಮಿಂದಲೇ ಆಗಿದೆ ಅನ್ನೋ ಸತ್ಯವನ್ನು ನೀವು ಫೇಸ್ ಮಾಡೋಕ್ಕಾಗೋದಿಲ್ಲ. ಅವ್ರನ್ನ ಕರ್ಕೊಂಡು ಬಂದು ಖಂಡಿತವಾಗಿ ನಿಮ್ಮ ಮುಂದೆ ನಿಲ್ಲಿಸ್ತೇನೆ, ಆರ್ಗನೈಸರ್ಸ್ ಮುಂದೆ. ಆ ಜವಾಬ್ದಾರಿಯನ್ನು ನೀವು ವಹಿಸ್ಕೋಬೇಕಾಗ್ತದೆ. ಆಮೇಲೆ ದಯವಿಟ್ಟು ಯಾವುದೇ ರೀತಿಯ ಸೌಂಡ್ ಸಿಸ್ಟಮನ್ನು, ಯಾಕೆ ಇದಕ್ಕೊಂದು ಅರ್ಥ ಇದೆ, ಆಫ್ಟರ್ 10 PM ವೈನೋ ಡಿಜೆ, ವೈನೋ ಸೌಂಡ್ ಸಿಸ್ಟಮ್ ಅಂತ ಯಾಕೆ ಹೇಳ್ತಾರೆ ಅಂದರೆ, ನಾರ್ಮಲಿ ಪಬ್ಲಿಕ್ 9:30, 10:30, 11:00 ಮಲ್ಕೊಳ್ಳೋದು ಸ್ಟಾರ್ಟ್ ಮಾಡ್ತಾರೆ. ಈಗ ನಾವು ಎಚ್ಚರಿಕೆಯಲ್ಲಿ ಓಡಾಡ್ತಿರುವಾಗ ನೀವು ಹಾಕಿರುವ ಡಿಜೆಯನ್ನು ಅಟ್ಲೀಸ್ಟ್ ನಾವು ತಡ್ಕೊಳ್ಳೋಕ್ಕಾಗ್ತದೆ, ಪ್ರಿಪೇರ್ ಆಗಿರ್ತೇವೆ ನಾವು. ಬಟ್ ನೈಟ್ ಟೈಮ್ 10:30, 11:00, 12:00 ಸಾರ್ವಜನಿಕರು ಮಲ್ಕೊಂಡಿದ್ದಾಗ ಆ ಪರಿಸ್ಥಿತಿಯಲ್ಲಿ ನಿಮ್ಮ ಡಿಜೆಯನ್ನು ತಡ್ಕೊಳ್ಳುವ ಶಕ್ತಿ ಇರಲ್ಲ, ಸಡನ್ ಶಾಕ್ ಆಗ್ತಾರೆ. ಅದಕ್ಕಾಗಿ ಆಫ್ಟರ್ 10 ಪಬ್ಲಿಕ್ ಹಿತದೃಷ್ಟಿಯನ್ನು ಇಟ್ಕೊಂಡು, ಹಿತದೃಷ್ಟಿಯಲ್ಲಿ ಆಫ್ಟರ್ 10 ನೋ ಡಿಜೆ, ನೋ ಸೌಂಡ್ ಸಿಸ್ಟಮ್ಸ್ ಅಂತಾರೆ. ಪ್ರೊಸೆಷನ್ ಆಗ್ತಾ ಇರುತ್ತದೆ. ಮತ್ತೆ ಹೇಳ್ತಾ ಇದ್ದೇನೆ, ನಾವು 10 ಅಂತ ಹೇಳ್ತೇವೆ, ನೀವು 10:30 ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತೀವಿ. ನಾನು 10:30 ಕೂಡ ನಿಮಗೆ ನಾನು ಬಿಡಕ್ಕೆ ನಾನು ನನಗೊಂದು ಸಮಸ್ಯೆ ಇಲ್ಲ, ಬಟ್ ಆನ್ ಪೇಪರ್ 10 is 10. ನೀವು ದಯವಿಟ್ಟು ಅದನ್ನು ಇನ್ನೂ ಜಾಸ್ತಿ ಸ್ಟ್ರೆಚ್ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ ವರ್ಸ್ಟ್ ಕೇಸ್ 10:30. ಅದಾದ ಮೇಲೂ ಕೂಡ ಪ್ರೊಸೆಷನ್ ಮಾಡಿ. ನಾವಂತೂ ಯಾವುದೇ ರೀತಿಯ ರೆಸ್ಟ್ ತೊಗೊಳ್ಳಲ್ಲ ಪೊಲೀಸರು, 24/7 ನಾವು ಎಲ್ಲ ಸಾರ್ವಜನಿಕ ಗಣಪತಿಗಳು ವಿಸರ್ಜನೆ ಆಗೋ ತನಕ ನಾವು ಯಾವುದೇ ರೀತಿ ವಿಶ್ರಾಂತಿ ತೊಗೊಳ್ಳಲ್ಲ, ನಿಮ್ಮೊಟ್ಟಿಗೆ ಇರ್ತೇವೆ. ಪ್ರೊಸೆಷನ್ ನಿಮಗೆ ಎಷ್ಟೊತ್ತು ಬೇಕಂದ್ರೆ ಅಷ್ಟೊತ್ತು ಮಾಡಿ, ಎಲ್ಲ ಗಣಪತಿಗಳು ವಿಸರ್ಜನೆ ನಾವು ನಿಮ್ಮೊಟ್ಟಿಗೆ ಇರ್ತೇವೆ. ಬಟ್ ಡಿಜೆಗಳನ್ನು ಮಾತ್ರ ದಯವಿಟ್ಟು ವರ್ಸ್ಟ್ ಆಫ್ ವರ್ಸ್ಟ್ ಕೇಸ್ 10:30 ದಯವಿಟ್ಟು ಬಂದ್ ಮಾಡಿ. ಹುಡುಗರು ಚೆನ್ನಾಗಿ ಹಾಡು ಹಾಡ್ಕೊಡ್ತಾ ಅಥವಾ ಡ್ಯಾನ್ಸ್ ಆಡ್ಕೊಡ್ತಾ ಹೋಗಿ, ನಮಗೇನು ಪ್ರಾಬ್ಲಮ್ ಇಲ್ಲ, ನಾವು ನಿಮ್ಮೊಟ್ಟಿಗೆ ಇದ್ದೇವೆ. ಆಮೇಲೆ ಫೈನಲ್ಲಿ ನಾವು ಎಲ್ಲಿ ವಿಸರ್ಜನೆ ಮಾಡ್ತಾ ಇದ್ದೇವೋ, ಈಗ ಗಣೇಶ ಮಂಡಳಿಗಳು, ಧರ್ಮದ ಮುಖಂಡರು, ಮ್ಯಾಕ್ಸಿಮಮ್ ನಾವು ಪ್ರತಿಷ್ಠಾಪನೆ ಮಾಡುವಾಗ ಎಷ್ಟು ಏನಂತೇವೆ ಒಂದು ಸಂಭ್ರಮಾಚರಣೆ, ಒಂದು ದೊಡ್ಡ ಇದು ಮಾಡ್ತೇವೋ, ಉತ್ಸಾಹದಲ್ಲಿ ಇರ್ತೇವೋ, ವಿಸರ್ಜನೆ ಮಾಡುವಾಗ ನಮ್ಮ ಜೋಶ್ ಎಲ್ಲ ಹೋಗ್ಬಿಡ್ತದೆ, ನಮ್ಮ ಜೋಶ್ ಎಲ್ಲ ಹೋಗ್ಬಿಡ್ತದೆ ವಿಸರ್ಜನೆ ಮಾಡುವಾಗ. ಜಾಸ್ತಿ ಪ್ರಿಕಾಷನ್ಸ್ನು ತೊಗೊಳಲ್ಲ ನಾವು, ಆ್ಯಂಡ್ ಸಣ್ಣ ಸಣ್ಣ ಹುಡುಗರಿಗೆ ಬಿಡ್ತೇವೆ ಅಲ್ಲಿ ವಿಸರ್ಜನೆ ಮಾಡುವಾಗ. ಯಾವುದೇ ರೀತಿಯ ಅನಾಹುತಗಳು, ಈಗ ಆ ಘಾಟಗಳ ಕಡೆ ಕಾಲ್ಜಾರಿ ನೀರೊಳಗಡೆ ಬೀಳುವುದಾಗಲಿ, ಇನ್ನೊಂದಾಗಲಿ, ಮೈಗೇನಾದರೂ ಗಾಯಗಳಾಗುವುದಾಗಲಿ, ಇಂಥದ್ದೇನು ಆಗದಂತೆ ನೋಡಿಕೊಳ್ಳಿ. ಒಂದು ಸತ ಆದರೂ ಆ ಘಾಟನ್ನು, ನಮ್ಮಲ್ಲಿ 2 ಘಾಟಗಳಿವೆ, ಕೌತ ಜನವಾಡ ಕುಂದಗೋಳ ಬ್ರಿಡ್ಜ್ ಅಂತ 2 ಇಮರ್ಷನ್ ಪ್ಲೇಸಸ್ ಇವೆ. ದಯವಿಟ್ಟು ಒಂದು ಸತ ಆದರೂ ವಿಸಿಟ್ ಮಾಡಿ, ಅಲ್ಲಿ ಯಾವ ರೀತಿ ಇದೆ, ನಮ್ಗೆ ಅನುಕೂಲವಾಗಿದೆಯಾ, ಅದನ್ನು ಗಣಪತಿಯನ್ನು ಇಡಕ್ಕೆ ವಿಸರ್ಜನೆ ಮಾಡೋಕ್ಕೆ ನಮ್ಗೆ ಅನುಕೂಲವಿದೆಯಾ ಇಲ್ವ ಒಂದು ಸತಿ ನೋಡಿಕೊಳ್ಳಿ. ಲೈಟಿಂಗ್ ವ್ಯವಸ್ಥೆ ಮಾಡಿಕೊಳ್ಳಿ, ನಾವು ಕೂಡ ಇರ್ತೇವೆ, ಎಲ್ಲ ಗಣಪತಿಗಳು ಒಟ್ಟಿಗೆ ಬರ್ತವೆ. ಸೊ ಅಲ್ಲಿ ಕೂಡ ನಾವೊಂದು ಸೀಕ್ವೆನ್ಸ್ ಮೇಂಟೈನ್ ಮಾಡಬೇಕು. ಅಲ್ಲಿ ಗದ್ದಲ ಮಾಡದೆ, ಜೋರು ಜೋರು ಮಾಡದೆ ದಯವಿಟ್ಟು ನಮಗೆ ಸಹಕರಿಸಿ. ಯಾಕಂದರೆ ಒಬ್ಬರ ನಂತರ ಒಬ್ಬರು ಸೀಕ್ವೆನ್ಸಲ್ಲಿ ಮಾಡ್ಕೊಳ್ತಾ ಹೋದ್ರೆ ವಿಸರ್ಜನೆ ಚೆನ್ನಾಗಾಗ್ತದೆ, ಎಲ್ಲರಿಗೂ ಅನುಕೂಲ ಆಗ್ತದೆ. ಸೊ ಅದು ಗಣೇಶ ಚತುರ್ಥಿ ಔರ್ ಈದ್ ಮಿಲಾದ್ ಕಾ ಜೊ ಪ್ರೋಗ್ರಾಮ್ ಆನೆ ವಾಲಾ ಹೈ, ಹಮ್ ಸಬ್ ಹರ್ ಸಮಾಜ್ ಕೆ ಲೋಗ್ ಇಸ್ಕೋ ಮಿಲ್ ಜುಲ್ ಕರ್ ಮನಾಯೆಂಗೆ, ಕ್ಯೋಂಕಿ ಬಿದರ್ ಏಕ್ ಐಸಾ ಮಕಾಮ್ ಹೈ ಎಸ್ಪಿ ಸಾಬ್, ಯಹಾಂ ಪೆ ಗಂಗಾ ಜಮುನಾ ತಹಜೀಬ್ ಏಕ್ ಸಾಥ್ ಬಹತಿ ಹೈ, ಏಕ್ ದೂಸರೆ ಕೆ ಜೊ ಹೈ ಪ್ರೋಗ್ರಾಮ್ ಮೇ, ಏಕ್ ದೂಸರೆ ಕೆ ಜೊ ಹೈ ಕೌನ್ ಸೇ ಭಿ ಸಮ್ಮೇಲನ್ ಮೇ ಹಮ್ ಸಾಥ್ ಮಿಲ್ಕರ್ ಇಸ್ಕೋ ಅಚ್ಛೆ ತರೀಕೆ ಸೇ ಮನಾತೆ ಹೈ. ಆಪ್ ಲೋಗೋ ಕಾ ಅಗರ್ ಸಾಥ್ ರಹಾ ತೋ ಇಸ್ಕೋ ಔರ್ ಅಚ್ಛಾ ಮನಾಯೆಂಗೆ, ಲಿಹಾಜಾ ಬಹುತ್ ಸೇ ಲೋಗ್ ಯಹಾಂ ಪೆ ಬಾತ್ ಕರ್ನೆ ವಾಲೆ ಹೈ, ಮುಜೆ ಇಸ್ ಮೌಕೆ ಪೆ ಜೊ ಬಾತ್ ಕರ್ನೆ ಕಾ ಮೌಕಾ ದಿಯಾ ಆಪ್ನೆ,
मैं सभी लोगों का मैं दिल से धन्यवाद अर्पित करता हूँ। मुझे इस बात का बड़ा अफसोस है कि हमारा देश स्वतंत्र होकर 60-70 वर्ष होने के बावजूद भी ये सभाएं हमको यहाँ करना पड़ता है। इस बात का मुझे बड़ा अफसोस है और मैं आगे चलकर इतना कहना चाहता हूँ कि हम हमारे धर्म के साथ साथ और धर्मों का भी हम सम्मान करें, आदर करें, तो भाईचारा अपने आप बढ़ता चला जाएगा। और गणेश त्यौहार में मुस्लिम भाई शामिल हों और ईद मिलादुन्नबी में हिंदू भाई शामिल हों, इस तरह से भाईचारा बढ़ेगा। मैं मज़हब नहीं सिखाता आपस में बैर करना, हिंदी है हम, ये वतन है हमारा, इतना कहते हुए क्योंकि दो दो मिनट का समय दिया। ಯಾಕಂತಂದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಡಿ ಜೆ ಹೆಚ್ಚಾಗಿ ಬಳಸ್ತಿರೋದು ಮತ್ತು ಆಮೇಲೆ ಸೌಂಡ್ ಹೆಚ್ಚಾಗಿದಾಗಿರೋದ್ರಿಂದ ಗಣೇಶ ಮಂಡಳಿ 5 ದಿನ ಇರುತ್ತೆ, 1 ದಿನ ಇರೋಲ್ಲ. ನಾವೇನು ಮಾಡ್ತೀವಪ್ಪ ಅಂತಂದರೆ ನಮಗೆಲ್ಲ ಗಣೇಶ ಮಂಡಳಿ ಸದಸ್ಯರಾಗಿರ್ಬೋದು ಎಲ್ಲ ಅಧ್ಯಕ್ಷರು ಎಸ್ ಪಿ ಸಾಹೇಬರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ, ನೋಡಿರಿ ನಮ್ಗೆ ಡಿ ಜೆ ಗಿಜೆ ಎಲ್ಲ ಸೌಂಡ್ ಇಲ್ಲ ಮಾಡೋಕೆ ಅನುಕೂಲ ಕೊಡ್ತಾ ಇರ್ತೀವಿ. ಆದರೆ ನಾನೇನಂತಂದ್ರೆ ಡಿ ಜೆ ಇವು ಸೌಂಡಿಂದ ಬರೀ ನಮ್ಗೆ ಅನುಮತಿ ಕೊಡ್ತಾ ಅಂತ ಕೇಳ್ತಾ ಇದ್ದಾರೆ, ಅದರಿಂದ ಏನು ಪರಿಣಾಮ ಆಗುತ್ತೆ ಅಂತ ನಾನು ಎರಡು ಮಾತಾಡ್ತೀನಿ. ಡಿ ಜೆ ಹಚ್ಚೋದ್ರಿಂದ ಏನಾಗುತ್ತಪ್ಪ ಅಂದರೆ ನಮ್ಮ ಅಕ್ಕಪಕ್ಕದಿಂದ ಹೋಗ್ತಾ ಇದ್ದರೆ ನಮ್ಮಂಥ ವಯಸ್ಕರಿಗೆ ಕೂಡ ಹಾರ್ಟ್ ಬೀಟ್ ಬಿಡ್ತಾ ಇರುತ್ತೆ. ಆದರೆ ಆ ಗಣೇಶನ ಕೂಡಿಸಿದ್ರೆ ಅಕ್ಕಪಕ್ಕದ ಮನೆಯಲ್ಲಿ ವಯಸ್ಸಾದರೂ ಇರ್ತಾರೆ, ಗರ್ಭಿಣಿ ಮಹಿಳೆಯರು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ಹಲವಾರು ಕಾಯಿಲೆಗಳನ್ನು ಬಳ್ತಾ ಇರ್ತಾರೆ. ಯಾಕಂದರೆ ಅದು 1 ದಿನ ಇರಲ್ಲ, 1 ತಾಸಿಂದ ಇರಲ್ಲ, 1 ತಾಸಿನಿಂದ ಕಾರ್ಯಕ್ರಮ ಮಾಡಿ ಮುಗಿಸ್ತೀವಿ ಅಂದಂಗಿರಲ್ಲ. ಹಾಗಾಗಿ ಗಣೇಶವರು ಮಂಡಳಿಯವರು ಕೂಡ ಅಲ್ಲಿರೋರು ಇನ್ನೊಂದು ವಿಶೇಷವಾಗಿ ಹೇಳ್ತಕ್ಕಂದರೆ ವಯಸ್ಕರು ಯುವಕರು ಇರ್ತಾರೆ ಅಲ್ಲ, ಯುವಕರು ಹೆಂಗಿರ್ತಂದ್ರೆ ಅವರು ಆರೋಗ್ಯವಂತರಾಗಿರ್ತಾರೆ, ಒಂದು ಉತ್ಸುಕತೆ ಏನಿರ್ತಾರೆ ಅದು ತಮ್ಮದು ಅಷ್ಟೇ ವಿಚಾರ ಮಾಡ್ತಿರ್ತಾರೆ, ಆದರೆ ಬೇರೆಯವ್ರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ಅದ್ರ ಬಗ್ಗೆನೂ ಕೂಡ ವಿಚಾರ ಮಾಡಬೇಕು, ಅದಕ್ಕೆ ವಿಚಾರ ಮಾಡಿ ಹೆಚ್ಚಾಗಿ ಸೌಂಡು ಇಡೋದಾಗಿರ್ಬೋದು. ಮತ್ತು ಆಮೇಲೆ ಡಿ ಜೆಯಿಂದ ನಿಜವಾಗ್ಲೂ ನಮಗೆ ಒಂದು 1/2 ಕಿಲೋಮೀಟರ್ ಇದ್ರೂ ಕೂಡ ನಮ್ಗೆ ಹಾರ್ಟ್ ಬಿಟ್ಟು ಬರಿತಾ ಇರ್ತಾರೆ ಡಿ ಜೆ, ಇದು ಎಲ್ಲರಿಗೂ ಗೊತ್ತಿದ್ದ ಸತ್ಯದ ಮಾತಿದೆ. ಹಾಗಾಗಿ ಗಣೇಶ ಮಂಡಳಿದ ಸಂದರ್ಭದಲ್ಲಿ ಉತ್ಸವ ಸಂದರ್ಭದಲ್ಲಿ ಹೆಚ್ಚು ಸೌಂಡ್ ಇಡಬಾರ್ದು, ಅದರಿಂದ ಇನ್ನೊಬ್ಬರು ತೊಂದರೆ ಆಗಲಾರ್ದಂಗೆ ಇದು ಮಾಡಬೇಕು ಅಂತೇಳಿ ನಾನು ವಿಶೇಷವಾಗಿ ಗಣೇಶ ಮಂಡಳಿಯ ಸದಸ್ಯರಲ್ಲಿ ಎಲ್ಲರ ಅಧ್ಯಕ್ಷರನ್ನ ಕಳಕಳಿ ಮನವಿ ಮಾಡ್ಕೊಳ್ತೀನಿ. ನಮ್ಮ ಎಸ್ ಪಿ ಸಾಹೇಬರು ಒಂದು ಹೊಸ ಇತಿಹಾಸವನ್ನೇ ನಿರ್ಮಾಣ ಮಾಡ್ತೀವಿ. ಯಾಕಂದರೆ ನಾನು ಸುಮಾರು ವರ್ಷದಿಂದ ಈ ಸುವಾರ್ಧತೆ ಸಭೆಯಲ್ಲಿ ಬರ್ತಾ ಇದ್ದೀನಿ. ಆದರೆ ನಮ್ಮದು ನಗರಾಧ್ಯಕ್ಷರಿಗೆ ಹಾಗೂ ನಗರದ ಹಿರಿಯರು ಅಂತ ಅವರು ತಿಳಿದು ಸ್ಟೇಜ್ ಮೇಲೆ ಕೂರಿಸಿದ ಸಭೆ ಮಾಡ್ತಾರೆ. ಇದೊಂದು ಹೊಸ ಇತಿಹಾಸ. ಇವತ್ತಿನವರೆಗೆ ಎಸ್ ಪಿ ಅವರು, ಡಿ ಸಿ ಅವರು, ಎಸ್ ಪಿ ಅವರು ಎಲ್ಲರೂ ಕೂಡಿ ಸಭೆ ಮಾಡಿ ಹೇಳ್ತಿದ್ರು. ಅವರು ಒಂದು ಹೊಸ ಇತಿಹಾಸನ ಮಾಡಿದರು. ನನ್ನ ಜೀವನದಲ್ಲಿ ನಾನು 93ನೇ ವಯಸ್ಸಿನಲ್ಲಿ ನಾನು ಮೊದಲನೇ ಸಲ ಆ ಸಭೆ ಸೌಹಾರ್ದತೆ ಸಭೆಯಲ್ಲಿ ಅಧಿಕಾರಿಗಳ ಜೊತೆಗೆ ನಾಗರಿಕರದ್ದು ಹಕ್ಕಿದೆ ಅಂಬದನ್ನು ತೋರಿಸ್ಕೊಟ್ಟು ಅವರಿಗೆ ನಮ್ಮ ಬೀದರ್ ನಾಗರಿಕರ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಒಂದನೇದು, ಈ ಸೌಹಾರ್ದತೆ ಸಭೆ ಯಾಕೆ ಮಾಡಬೇಕು? ನಮ್ಮ ಗೆಳೆಯರು ಒಬ್ಬರು ಹೇಳಿದ್ರು ಈ ಸಭೆ ಕರೆಯೋದಿಲ್ಲ, ನಾವು 75 ವರ್ಷ ಹಾಕೊಂಡು ಬಂತು, ಇದು ಕರೆಯೋದು ಅಪಮಾನ. ಸೌಹಾರ್ದತೆ ಸಭೆ ಕರೆಯೋದು ಅಪಮಾನ ಅಲ್ಲ, ದಂಗೆ ಆಗಿದ್ದ ಸಭೆ ಕರೆಯೋದು ಅಪಮಾನ. ಏನಾದ್ರು ದಂಗೆ ಆಯಿತು ಆಳಕ್ಕೆ ಸಭೆ ಕರೆದ್ರಂದ್ರೆ ಅದೊಂದು ನಗರಕ್ಕೆ ಅಪಮಾನ. ಸೌಹಾರ್ದತೆ ಸಲುವಾಗಿ ತಿಂಗಳಿಗೆ ಒಂದ್ಸಲ ಕರೆದ್ರು ಅದು ಅಪಮಾನ. ಯಾಕಂದ್ರೆ ಎಲ್ಲ ಕೂಡಬಾರ್ದು ಅಂತ ಸಭೆನ ಕರ್ತಾರೆ. ಎರಡನೇದು, ನಗರದಲ್ಲಿ ಶಾಂತಿ ಇರಬೇಕು. ಶಾಂತಿ ಎಲ್ಲರೂ ಬಯಸ್ತಾರೆ, ಅಶಾಂತಿ ಯಾರೂ ಬಯಸೋದಿಲ್ಲ ಜಗತ್ತಿನಲ್ಲಿ. ಗುಂಡಗಳು ಎದುರು ಸಹಿತ ಅವರು ಅಶಾಂತಿ ಬಯಸೋದಿಲ್ಲ, ಅವರು ಶಾಂತಿ ಬಯಸ್ತಾರೆ, ಅದು ಗುಂಡಗತಿ ಮಾಡ್ತಾರೆ. ಆದರೆ ಇದಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಈಜಿ ಮೆಥಡ್ ಇದೆ, ಕಾನೂನಿಗಿಂತಲೂ ಈಜಿ ಮೆಥಡ್. ಏನು, ಯಾವ ಸಮಾಜದಲ್ಲಿ ಯಾರು ಕುಚೇಷ್ಟೆ ಮಾಡೋರಿದ್ದಾರೆ ಆ ಸಮಾಜ ಮುಖಂಡ್ರಿಗೆ ಪೂರ್ಣ ಗೊತ್ತಿದೆ. ಅವ್ರು ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಲಿಂಗಾಯತ್ ಇರ್ಬೋದು, ಯಾರೇ ಇರ್ಬೋದು, ಅವ್ರ ಸಮಾಜದವ್ರಿಗೆ ಗೊತ್ತಾರೆ ನಮ್ಮ ಸಮಾಜದಲ್ಲಿ ಇರೋದು ಹುಳ ಅದ ಅಂತ. ಅವ್ರು ಅಲ್ಲೇ ಅದಕ್ಕೆ ತುಳಿದಿಟ್ರೆ ದಂಗೆ ಆಗೋದೇ ಇಲ್ಲ. ಮುಸ್ಲಿಮರಲ್ಲಿದ್ದರೆ ಅವ್ರಿಗೆ ಗೊತ್ತಿದೆ ನಮ್ಮಲ್ಲಿ ಇಂಥ ಉಡಾವಾಗ ಹುಡುಗಿದ್ದಾನೆ ಅಂತ, ಅವ್ರು ಅಲ್ಲಿಂದಲೇ ಅವ್ರಿಗೆ ಗೊತ್ತಿಟ್ಟರೆ ಆಗೋದಿಲ್ಲ. ಇವರೆಲ್ಲರೂ ಬಿಟ್ಟರೆ ಪೊಲೀಸ್ ಇಲಾಖೆಯಲ್ಲಿ ಎಲ್ಲರೂ ಜನ್ಮಕುಂಡದಲ್ಲಿ ಇರ್ತಾರೆ. ಅವ್ರು ಎಮ್ ಎಲ್ ಎ ಇರ್ಬೋದು, ಮಿನಿಸ್ಟರ್ ಇರ್ಬೋದು, ಬೆಕ್ಕಾದಿ ಇರ್ಬೋದು, ಅವ್ರ ಜನ್ಮಕುಂಡಲಿ ಅವ್ರ ಮೇಲೆ ಇರ್ತದೆ. ಸುಮ್ಮನೆ ಅವರು ಜನಪ್ರತಿನಿಧಿ ಇದ್ದಾರೆ, ಮಿನಿಸ್ಟರ್ ಇದ್ದಾರೆ ಅಂತೇಳಿ ಡ್ಯೂಟಿದಾಗಿದ್ದಾಗ ನಮಸ್ಕಾರ ಅನ್ಬೋದು ಅವ್ರಿಗೆ, ಅದು ಮನುಷ್ಯನ ಗೊತ್ತಿದ್ದಾರೆ ಇವಾಗ ಹುಚ್ಚ ಅಂತ. ಅದಕ್ಕೆ ಅವ್ರ ಜನ ಪ್ರಕಾರ ಯಾವುದೇ ಹಬ್ಬ ಬರಲಿ
ಆ ಹಬ್ಬದ ಹೇಳಕ್ಕೆ ಅವ್ರಿಗೆ ಅರೆಸ್ಟ್ ಮಾಡೋದು ಬೇಡ. ಅರೆಸ್ಟ್ ಮಾಡಿದ್ರೆ ಮತ್ತೊಂದು ಹೊಸ ಗಡ್ಬಡ ಶುರು ಆಯ್ತವೆ. ಅವ್ರ ಮ್ಯಾಲೆ ನಿಗಾ ಇಟ್ಟರು ಸಾಕು. ಅವ್ರು ಯಾವುದೇ ಸಂಬಂಧ ಪೊಲೀಸ್ದವರಿಗೆ ನಮ್ಮ ಬೀಟ್ ಜವಾನ್ ಇರ್ತಾರೆ, ಅವರನ್ನು ಎಲ್ಲರಿಗೂ ಎಲ್ಲಿ ಅಂತ ಗೊತ್ತಿರ್ತಾರೆ. ಅವ್ರಿಗೆ ಹಿಡಿಯೋದು ಬೇಡ, ನೀವು ಮನೆಯಲ್ಲೇ ಇರಿ ಅಂತ ಹೇಳೋದು ಬೇಡ, ಅವ್ರಿಗೆ ಅರೆಸ್ಟ್ ಮಾಡೋದು ಬೇಡ. ಕೇವಲ ಅವ್ರ ಮೇಲೆ ನಿಗಾ, ಅವ್ರ ಆಕ್ಟಿವಿಟೀಸ್ ಮೇಲೆ ನಿಗಾ ಇಟ್ಟರೆ ಅವ್ರಿಗೆ ಗೊತ್ತಾಗ್ತದೆ ನನ್ನ ಮೇಲೆ ನಿಗಾ ಇಟ್ಟಾರಂತ ಅವ್ರು ಯಾರು ಏನು ಮಾಡೋದಿಲ್ಲ. ಆಮೇಲೆ ಬೀದರ್ ಒಂದು ಇಂಥ ಒಳ್ಳೆಯ ಜಾಗ ಇದೆ ಸಾವಿರ. ಬೀದರ್ನಲ್ಲಿ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಇಲ್ಲೊಂದು ಸಣ್ಣ ಇದೆ ಹಿಂದೂಸ್ತಾನಿ ಇದ್ದಂಗಿದೆ. ಇಲ್ಲಿ ಯಾವುದೊಂದು ಜಾತಿ ಇಲ್ಲ ಅನ್ನೋದು ಇಲ್ಲ, ಎಲ್ಲ ಸಮಾಜದವ್ರು ಇಲ್ಲಿದ್ದಾರೆ. ಹಿಂದೂಸ್ತಾನದ ಇಲ್ಲಿ ಎಲ್ಲ ಜಾತಿ ಹುಡುಕಿದ್ರೆ ಬೀದರ್ನಲ್ಲಿ ಸಿಗ್ತಾರೆ. ಇರಾಣಿಗಳು ಇರ್ಲಿಕ್ಕೆ ಎಲ್ಲಿಗೂ ಜಾಗ ಕೊಡೋದಿಲ್ಲ, ಆದರೆ ನಮ್ಮಲ್ಲಿ ನಗರಾಧ್ಯಕ್ಷ ಮಾಡಿದ್ವಿ ಅವರಿಗೆ. ಇಂಥ ಒಂದು ಸೌಹಾರ್ದತೆಯ ಸಮಾಜ ಇದೆ, ನಾವು ಒಳ್ಳೆ ರೀತಿಯಿಂದ ನಡ್ಕೊಳ್ಬೇಕು, ನಾವು ಒಳ್ಳೆ ರೀತಿಯಿಂದ ನಡಿಬೇಕು. ಬೀದರ್ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿ ಪರಮೇಶ್ವರಿ ಫುಲೇಕರ್ ಅವರು ತರಕಾರಿ ಮಳಿಗೆಗಳ ಹಂಚಿಕೆಯಲ್ಲಿ ಭಾರಿ ಅವ್ಯವಹಾರ ನಡೆಸಿದ್ದಾರೆ, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ಪ್ರಜಾ ಸಮಿತಿ ಜಿಲ್ಲಾಧ್ಯಕ್ಷ ಸಾಯಿ ಸಿಂಧೆ ಒತ್ತಾಯಿಸಿದರು. ಇವರು ನಮ್ಮ ಮಾಧ್ಯಮ ಪ್ರತಿನಿಧಿಯೊಂದಿಗೆ ಮಾತನಾಡಿ, ಮಳಿಗೆಗಳ ಹಂಚಿಕೆಯಲ್ಲಿ ಅವ್ಯವಹಾರ ನಡೆದಿರುವ ಮೇಲ್ನೋಟಕ್ಕೆ ಖಾತ್ರಿಯಾದರೂ ಸಹ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಎಂದು ದೂರಿದರು. ಒಟ್ಟು 38 ಮಳಿಗೆಗಳಲ್ಲಿ 17 ಜನ ಮಳಿಗೆದಾರರು ನ್ಯಾಯಾಲಯದ ಕಟ್ಟಳೆ ಹತ್ತಿ ಅಧಿಕಾರಿಗಳ ಆದೇಶಕ್ಕೆ ತಡೆಯಾಗಲಿ ತಂದಿದ್ದರು. ಇನ್ನುಳಿದ ಜನರು ಕಾನೂನು ಮೀರಿ ಹೋಗಿರುವುದಿಲ್ಲ, ಆದರೂ ಸಹ ಕಾರ್ಯದರ್ಶಿ ಎಲ್ಲರನ್ನು ಮಳಿಗೆ ಹಂಚಿ ಅಧಿಕಾರಿಗಳ ಆದೇಶವನ್ನು ಉಲ್ಲಂಘಿಸಿದ್ದಾರೆ. ಇದರಿಂದ ಎಪಿಎಂಸಿಗೆ ಸುಮಾರು 4 ಕೋಟಿ ರೂಪಾಯಿಗಿಂತ ಹೆಚ್ಚಿನ ರೂಪಾಯಿ ಸರ್ಕಾರಕ್ಕೆ ಬರಬೇಕಾದ ಆದಾಯವನ್ನು ಹಾನಿ ಮಾಡಿದ್ದಾರೆ ಎಂದು ದೂರಿದರು. ಎಲ್ಲಾ ನಿಯಮಗಳನ್ನು ಉಲ್ಲಂಘಿಸಿ ಹಿರಿಯ ಅಧಿಕಾರಿ ಆದೇಶಕ್ಕೂ ಕವಡೆ ಕಿಮ್ಮತ್ತು ನೀಡದೆ ಸರ್ವಾಧಿಕಾರ ನಡೆಸುತ್ತಿರುವ ಕಾರ್ಯದರ್ಶಿಗಳ ವಿರುದ್ಧ ಕ್ರಮ ಜರುಗಿಸದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಕಾರಣ ಏನಂದ್ರೆ ಶ್ರೀಮತಿ ಪರಮೇಶ್ವರಿ ಅವರು ಕೃಷಿ ಉತ್ಪನ್ನ ಮಾರುಕಟ್ಟೆ ಬೀದರು ಹಳದಿಕೆರೆ ಹಣ್ಣು ಮತ್ತು ತರಕಾರಿ ಮಾರುಕಟ್ಟೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಆಗ್ಯದ. ಮತ್ತು ಜೊತೆಯಲ್ಲಿ ಇವರೇನು ಕಾನೂನಿಗೆ ಏನು ಉಲ್ಲಂಘನೆ ಮಾಡಿ ಏನು ಸರ್ಕಾರಕ್ಕೆ 4 ಕೋಟಿ ಮೇಲೆ ಏನು ನಷ್ಟವನ್ನು ಉಂಟು ಮಾಡ್ಯಾರ? ಆ ದುಡ್ಡು ಏನು ವಸೂಲಿ ಮಾಡಬೇಕು, ಅವರಿಗೆ ಪುನಃ ಸರ್ಕಾರಕ್ಕೆ ಒದಗಿಸ್ಕೊಡ್ಬೇಕು, ಮತ್ತು ಇವ್ರ ಮೇಲೆ ಕಾನೂನಿನ ಕ್ರಮ ಕೈಗೊಂಡು ತನಿಖೆ ನಡೆಸಬೇಕು. ಹಾಗೆ ಇಂಥ ಮುಂದೆ ಅಧಿಕಾರಿಗಳು ಯಾರೇ ಬರಲಿ ಒಂದು ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು, ಭ್ರಷ್ಟಾಚಾರ ಮಾಡಲ್ದಂಗೆ ಮುಂದೆ ಬರಬೇಕು. ಇವ್ರಿಗೆ ತನಿಖೆ ಮಾಡಿ ಕೂಲಂಕಷವಾಗಿ ತನಿಖೆ ಮಾಡಿ ಇವರಿಗೆ ಅಮಾನತ್ ಮಾಡಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಒತ್ತಾಯಿಸ್ತೀನಿ. ಇಲ್ಲವಾದಲ್ಲಿ ಮುಂದುವರ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡಬೇಕಾಯ್ತು ಅಂತೇಳಿ ಎಚ್ಚರಿಸ್ತೀನಿ. ಮುಖ್ಯವಾಗಿ ಏನು 38 ಮಳಿಗೆಗಳ ಸಂಖ್ಯೆ ಹಂಚಿಕೆಯಾದ ಮಳಿಗೆಯ ವ್ಯಾಪಾರಸ್ಥರನ್ನು ಮುಟ್ಟುಗೋಲು ಹಾಕಿಕೊಂಡಿದ್ದ ಸದರಿಗಳಲ್ಲಿ ಕೇವಲ 17 ಜನ ಏನು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗ್ತಾರೆ. ಉಳಿದ 21 ಜನ ವ್ಯಾಪಾರಸ್ಥರು ಮುಟ್ಟುಗೋಲ ವಿರುದ್ಧ ಯಾವುದೇ ನ್ಯಾಯಾಲಯದಲ್ಲಿ ದಾವೆ ಹೂಡೋದಿಲ್ಲ. ಆದರೂ ಕೂಡ ಶ್ರೀಮತಿ ಇವರು ಪರಮೇಶ್ವರ ಅಧಿಕಾರಿಗಳು ಫೂಲೇಕರ್ ಕಾರ್ಯದರ್ಶಿಯಾದ APMC ಇವರು ಬೀದರ್ ಇವರು ಎಲ್ಲ 38 ಜನ ವ್ಯಾಪಾರಸ್ಥರಿಗೆ ಅನಧಿಕೃತವಾಗಿ ಶೇಕಡ 12% ದಂಡ ವಸೂಲಿ ಮಾಡದೆ ನೋಂದಣಿಯನ್ನು ಮಾಡಿಕೊಡ್ತಾರೆ. ಇದಕ್ಕೆ ನಮ್ಮ ಮೇಲ್ನೋಟ ಕಂಡು ಬರ್ತದೆ. ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗ್ಯದ ಅಂತೇಳಿ ನಮ್ಮ ಮೇಲ್ನೋಟ ಕಂಡು ಬರ್ತದೆ. ಇದಕ್ಕೆ ಖಂಡಿಸ್ತೀವಿ ನಾವು. ಇವ್ರ ಮೇಲೆ ತನಿಖೆ ಆಗಲಿಲ್ಲ ಅಂದರೆ, ಒಂದು ವೇಳೆ ಅಮಾನತು ಆಗಲಿಲ್ಲ ಅಂದರೆ, ಮುಂದುವರೆ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡಬೇಕಾಯ್ತದ ಅಂತೇಳಿ ಎಚ್ಚರಿಸ್ತೀನಿ. ಸಾಯಿ ಸಿಂಧೆ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷ. ಹಾಂ, ದಾಖಲಾತಿ ಇದೆ ನಮ್ಮ ಹತ್ರ. ದಾಖಲಾತಿಗಳ ಸಮೇತ ನಾವು ಇವತ್ತೇನು ಪ್ರೆಸ್ ಮೀಟ್ ಕರೆದಿದ್ದೇವೆ, ನಾವು ಸುದ್ದಿಗೋಷ್ಠಿ ಕರೆದೇವು, ಅಲ್ಲಿ ಬಹಿರಂಗ ಪಡಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದು ಸುಮಾರು ಅಂದ್ರೆ ಎಷ್ಟು ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಆಗಸ್ಟ್ಲಿಂದ ನಡೆದದ. ಮತ್ತು ಇದು ತನಿಖೆ ಮಾಡಿದ್ರೆ ಇನ್ನಷ್ಟು ಬಹಳಷ್ಟು ಹಗರಣಗಳು ಹೊರಗೆ ಬರ್ತಾವೆ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಡಾಕ್ಟರ್ ಪೂರ್ಣಿಮಾ ಜಾರ್ಜ್ ಅವರು ತಮ್ಮ ಬದುಕಿನ ಬವಣೆ ಬದಿಗೊತ್ತಿ ಜಿಲ್ಲೆಯ ಶೈಕ್ಷಣಿಕ ಅಭಿವೃದ್ಧಿಗಾಗಿ ನಡುಕಟ್ಟಿ ನಿಂತು ಸಾವಿರಾರು ಮಕ್ಕಳ ಭವಿಷ್ಯತ್ತಿಗೆ ಪ್ರಮುಖ ಕಾರಣರು. ಅವರ ಶೈಕ್ಷಣಿಕ ಸೇವೆ ಪರಿಗಣಿಸಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡಿರುವ ಪ್ರಯುಕ್ತ ಅವರನ್ನು ಅಭಿನಂದಿಸಿ ಗೌರವಿಸಿದರು. ಬಸವ ಕೇಂದ್ರದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಪೂರ್ಣಿಮಾ ಜಾರ್ಜ್, ನಾನು ಕಂಡ ಕನಸು ಬಹುಶಃ ನನಸಾಗಿದೆಯೋ ಇಲ್ಲವೋ ನಾನರಿಯೇ, ಆದರೆ ನನಗೆ ಜಿಲ್ಲೆಯ ಮಕ್ಕಳು ಗುಣಾತ್ಮಕ ಶಿಕ್ಷಣ ಕಲಿತು ಭವಿಷ್ಯ ರೂಪಿಸಿಕೊಳ್ಳಲು ನನ್ನ ಸೇವೆ ಸಾರ್ಥಕವಾಗಿರುವುದು ಒಂದು ಹೆಮ್ಮೆ. ನಾನಂತೂ ಸರ್ವಾಧ್ಯಕ್ಷ ಆಗುತ್ತೇನೆಂಬ ವಿಷಯ ಕನಸು ಮನಸ್ಸಿನಲ್ಲಿ ವಿಚಾರ ಮಾಡಲಿಲ್ಲ.
ಆದರೆ ಪರಿಷತ್ತಿನವರ ದೂರದೃಷ್ಟಿ ಹೊಸ ಆಲೋಚನೆ ಇದಾಗಿದೆ. ಹೆಣ್ಣು ಮಕ್ಕಳು ಇಂದು ಮುಂದೆ ಬಂದು ಕೆಲಸ ಮಾಡುವುದು ಬಹಳ ಸಂಕಷ್ಟ. ಆದರೆ ಬೀದರ್ ಎಲ್ಲ ಸಹೃದಯ ಬಂಧುಗಳನ್ನು ಹಾಕಿಕೊಂಡ ಪ್ರತಿಯೊಂದು ಶೈಕ್ಷಣಿಕ ಅಭಿವೃದ್ಧಿಗೆ ಕೈ ಹಿಡಿದು ಮುನ್ನಡೆಸಿದ್ದು ನಾನೆಂದೂ ಮರೆಯಲು ಸಾಧ್ಯವಿಲ್ಲ. ನಮ್ಮ ಭಾಗ ಅನೇಕ ವರ್ಷಗಳಿಂದ ಹಿಂದುಳಿದಿದೆ. ಆದರೆ ನಾವೆಲ್ಲ ಸಕಾರಾತ್ಮಕವಾಗಿ ಚಿಂತನೆ ಮಾಡಿದರೆ ಸೂಕ್ತ ಪ್ರತಿಭೆಗಳು ಹೊರಹೊಮ್ಮಲು ಸಾಧ್ಯ. ನಾನು ಮಾಡುವ ಕಾರ್ಯ ಇನ್ನೂ ಬಹಳಷ್ಟಿದೆ. ನನ್ನ ಕಾರ್ಯಕ್ಕೆ ಪರಿಷತ್ತು ಗೌರವ ಮಾಡಿರುವುದು ಮುಜುಗರವಾಗಿದೆ. ನಾವೆಲ್ಲರೂ ಬೀದರ್ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ದುಡಿಯೋಣ. ಜನಪರ ಜೀವಪರ ಕಾಳಜಿ ಬಸವ ಕೇಂದ್ರದಿಂದ ನನ್ನನ್ನು ಸನ್ಮಾನ ಮಾಡಿದ್ದು ಅನಂತ ಕೃತಜ್ಞತೆ ಸಲ್ಲಿಸುವೆ ಎಂದರು. ಮುಖ್ಯ ಅತಿಥಿಗಳಾದ ಪ್ರೊಫೆಸರ್ ಸಿದ್ದು ಯಾಪಲ್ ಪರವೈ, ಡಾಕ್ಟರ್ ಪೂರ್ಣಿಮಾ ಜಾರ್ಜ್ ಅವರ ಶೈಕ್ಷಣಿಕ ದೂರದೃಷ್ಟಿ ಮೆಚ್ಚಲೇಬೇಕು. ಅನೇಕ ಸಹೋದರರು ಸಹೋದರರು ಜೊತೆಗೂಡಿ ಶಿಕ್ಷಣ ಸಂಸ್ಥೆ ಹುಟ್ಟು ಹಾಕಿ ಸಾವಿರಾರು ಮಕ್ಕಳಿಗೆ ಉಪಯೋಗವಾಗುವ ಕಾರ್ಯ ಶ್ಲಾಘನೀಯ. ಅವರೊಬ್ಬ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ಸರ್ವಾಧ್ಯಕ್ಷರಾಗಿ, ಶಿಕ್ಷಣ ಪ್ರೇಮಿಗಳಾಗಿ, ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳ ನಂಟು ಅವರ ಬಾಂಧವ್ಯ ಎತ್ತಿ ತೋರಿಸುತ್ತದೆ. ಕನ್ನಡ ಸಾಹಿತ್ಯ ಪರಿಷತ್ತು ಒಳ್ಳೆಯ ಶಿಕ್ಷಣ ಪ್ರೇಮಿಗಳನ್ನು ಆಯ್ಕೆ ಮಾಡಿರುವುದು ಸೂಕ್ತವಾಗಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ಶರಣಪ್ಪ ಮಿಠಾರೆ ವಹಿಸಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸುರೇಶನ್ ಶೆಟ್ಟಿ, ಮಹಿಳಾ ಬಸವ ಕೇಂದ್ರದ ಅಧ್ಯಕ್ಷರಾದ ವಿದ್ಯಾವತಿ ಬಲ್ಲೂರ್, ಕೋಶಾಧ್ಯಕ್ಷರಾದ ಶಿವಶಂಕರ್ ಟೋಕ್ರೆ, ಶಿವಪುತ್ರಪ್ಪ ಪಾಟೀಲ್ ವಂದಿಸಿದರು. ಈ ಸಂದರ್ಭದಲ್ಲಿ ಶಿವಾನಿ ಶಿವದಾಸ್ ಸ್ವಾಮಿ ಕೆಲವೊಂದು ಕನ್ನಡದ ಗೀತೆಗಳನ್ನು ಹಾಡಿ ಎಲ್ಲರ ಗಮನ ಸೆಳೆದರು. ಬಸವರಾಜನೇ ಬಸವಣ್ಣನೇ ಬಸವ ತಂದೆ ಬಸವ ಕೃಪಾನಿಧಿ ಬಸವ ಪರಮೇಶ್ವರೀಶ್ವರ ಬಸವ ಪ್ರಮಥಾದಿಗೆ ಬಸವ ರಕ್ಷಿಸು ಬಸವ ರಕ್ಷಿಸು ಬಸವ ಜೈ ಗುರು ಬಸವೇಶ ಮಹಾದೇವ್ ವಿಶ್ವ ಗುರು ಬಸವೇಶ್ವರ ಮಹಾತ್ಮ ಕೀ ಜಯ ಸಕಲ ಶರಣ ಸಂತನ ಕೀ ಜಯ ಶರಣ ದಯವಿಟ್ಟು ಬನ್ನಿ ಎಲ್ಲರೂ ಬನ್ನಿ ದಯವಿಟ್ಟು ಅವರಿವರೇನಿದೆ ನಗವೇಣಿ ಸಾರಿ ದಯವಿಟ್ಟು ಅಕ್ಕ ನಗವೇಣಿ ದಯವಿಟ್ಟು ಎಲ್ಲರೂ ಹೇಳ್ತೀನಿ ಎಲ್ಲರೂ ಹೆಸರು ಕರೀತಾಗ ಕ್ಷಮಿಸಬೇಕು ಅಂತ ನಾಗೇನಿ ದಯವಿಟ್ಟು ಹೇಳಿ ಬನ್ನಿ ಲಿಂಗಾರ್ತಿ ಬಂದಿದ್ದಾರೆ ದಯವಿಟ್ಟು ಮೈನ ಹೆಸರು ಎಲ್ಲರೂ ಅವರು ನಿನ್ ಬರುತ್ತೆ ಅಂತ ನಾಗೇನಿ ಇಚ್ಛೆ ಬನ್ನಿ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗವು ನೀನು ನನಗೆ ನೀವಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇ ಜನ ಇಲ್ಲಿ ಬಹಳ ಇರೋದ್ರಿಂದ
ನಾನೇನೋ ಒಂದು ಹೆಜ್ಜೆ ಮುಂದಕ್ಕಿಟ್ಟಾಗ ನಾನು ಹಿಂದೆ ತಂದೆಗೆ ಬೀಳ್ದಂಗೆ ನನ್ನ ಬೆನ್ನಿಗೆ ನಿಂತು ನನ್ನ ಮುಂದೆ ನನ್ನ ನೂಕಿ ಮುಂದೆ ಕರ್ಕೊಂಡು ಹೋದವರು ಬಹಳ ಜನ ಇದ್ದಾರೆ. ಹಾಗಾಗಿ ಈ ಭಾಗದಲ್ಲಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡಲಿಕ್ಕಾಗಿ ಆ ಶಾಲೆಯನ್ನು ಪ್ರಾರಂಭ ಮಾಡಿದಾಗ ಅದನ್ನು ಈಗಲೇ ಹೀಗೇನೆ ಮಾತು ಬಂದಾಗ ನೆನಪಿ ಬಂದಿದ್ದು ಪ್ರಾರಂಭ ಮಾಡಿದಾಗ ಬರೀ 35 ಮಕ್ಕಳನ್ನು ಇಟ್ಕೊಂಡು ಪ್ರಾರಂಭ ಮಾಡಿದ್ವಿ. ಈಗ ಸಿದ್ದು ಯಾವತ್ತಾಗಿ ಅವ್ರು ಹೇಳ್ತಾ ಇದ್ವಿ.